ಇದು ಬೇರೆ ಬೇರೆ ಯೋಜನೆಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಿಂದ ಮೊದಲುಗೊಂಡು ಕಿಸಾನ್ ಸಮ್ಮಾನದಿಂದ ಮೊದಲುಗೊಂಡು ಫಸಲ್ ಬಿಮಾದಿಂದ ಮೊದಲುಗೊಂಡು ಬೇರೆ ಬೇರೆ ಯೋಜನೆಗಳಲ್ಲಿ ಡೈರೆಕ್ಟ್ ಆಗಿ ಅವರ ಖಾತೆಗೆ ಹೋಗುತ್ತೆ ಇದು ಇದು ಆಗಿರುವಂತ ಒಂದು ಬದಲಾವಣೆ ಅಧ್ಯಕ್ಷರೇ ಮತ್ತೆ ಅದೇ ತರ ನೇತಾರ್ ಸಮ್ಮಾನ ಯೋಜನೆ 2000 ರೂಪಾಯಿದಿಂದ 5000 ರೂಪಾಯಿ ಮಾಡಿದ್ದೇವೆ ರೈತ ವಿದ್ಯಾನಿಧಿ ರೈತ ಮಕ್ಕಳಿಗೆ ಇರಲಿಲ್ಲ ರೈತ ಮತ್ತು ನೇಕಾರರ ಮಕ್ಕಳಿಗೆ ರೈತ ವಿದ್ಯಾನಿಧಿ ತಂದು ಹತ್ತತ್ರ 10.5 ಲಕ್ಷ ರೈತ ಮಕ್ಕಳಿಗೆ ಮಕ್ಕಳ ನೆರವಿಗೆ ಬರುವಂತ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ ರೈತ ವಿದ್ಯಾನಿಧಿ ಇರಬಹುದು ಕಿಸಾನ್ ಸಮ್ಮಾನ ಯೋಜನೆಗೆ ಹೆಚ್ಚುವರಿ ಹಣ ಕೊಡೋದು ಇರಬಹುದು ಫಸಲ್ ಬಿಮಾ ಇದು ಹಾಲಿಗೆ ಸಬ್ಸಿಡಿ ಕೊಡೋದು ಇರಬಹುದು ಬೇರೆ ರಾಜ್ಯಗಳಲ್ಲಿ ಇಲ್ಲ ಅಧ್ಯಕ್ಷರೇ ಕರ್ನಾಟಕದಲ್ಲಿ ಮಾತ್ರ ಇದೆ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಆ ಎಲ್ಲ ಯೋಜನೆಗಳನ್ನು ತಂದಿದ್ದು ಅನ್ನೋದು ಕೂಡ ಒಂದು ಮಹತ್ವದ ಸಂಗತಿ ಬಿಜೆಪಿ ಅಧಿಕಾರಕ್ಕೆ ಬರಕ ಮುಂಚೆ ಈ ಎಲ್ಲ ಯೋಜನೆಗಳು ಇರಲಿಲ್ಲ ನಾ ಬಿಜೆಪಿ ಅಧಿಕಾರಕ್ಕೆ ಬಂದ ಮೇಲೆ ಅಥವಾ ಇನ್ಯಾವುದೇ ಪಕ್ಷ ಅಧಿಕಾರದಲ್ಲಿ ಇರುವಂತ ರಾಜ್ಯದಲ್ಲಿ ಇದೆ ಅಂತಲೂ ಇಲ್ಲ ಆ ತರದ ಒಂದು ಅಧ್ಯಕ್ಷರೇ ಆಮೇಲೆ ಡಬಲ್ ಇಂಜಿನ್ ಸರ್ಕಾರ ಬೆನಿಫಿಟ್ ಹೇಗಾಗುತ್ತೆ 2015 ಒಂದು ಒಕ್ಕೂಟವಾಗಿ ಇಡೀ ದೇಶ ಅಭಿವೃದ್ಧಿಯ ದೃಷ್ಟಿಯಲ್ಲಿ ಒಟ್ಟಾಗಿರಬೇಕು ಅನ್ನೋದನ್ನ ಆಧರಿಸಿಯೇ ಪ್ರಧಾನಮಂತ್ರಿಗಳು ವಿವಿಧ ದೇಶಗಳ ಪ್ರವಾಸಕ್ಕೆ ಹೋಗುವ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕೂಡ ತನ್ನ ನಿಯೋಗದಲ್ಲಿ ಕರ್ಕೊಂಡು ಹೋಗ್ತಾರೆ 2015 ಮೂರು ದಿನಗಳ ಚೀನಾ ಪ್ರವಾಸ ಆ ಮೂರು ದಿನಗಳ ಚೀನಾ ಪ್ರವಾಸಕ್ಕೆ ಅವರು ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದರು ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅನ್ನು ಆಕರ್ಷಣೆ ಮಾಡಕ್ಕೆ ಅಂತ ಹೇಳಿ ಮೂರು ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆದರು ಅದರಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಗುಜರಾತ್ನ ಮುಖ್ಯಮಂತ್ರಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆಗೆ ಬರಬೇಕು ಅಂತ ಆಹ್ವಾನಿಸಿದ್ರು ಗುಜರಾತ್ ಮುಖ್ಯಮಂತ್ರಿ ಒಪ್ಪಿಕೊಂಡ್ರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಒಪ್ಪಿಕೊಂಡ್ರು ಕರ್ನಾಟಕದ ಮುಖ್ಯಮಂತ್ರಿ ದೇಶದ ಪ್ರಧಾನಮಂತ್ರಿ ಜೊತೆ ಹೋಗೋದನ್ನು ನಿರಾಕರಿಸಿದ್ರು ಇದರ ಪರಿಣಾಮ ಏನು ಇದರ ಪರಿಣಾಮ 50,000 ಜನರಿಗೆ ಉದ್ಯೋಗ ನೀಡತಕ್ಕಂತ $5 ಬಿಲಿಯನ್ ಅಂದ್ರೆ ಸುಮಾರು 40,000 ಕೋಟಿ ವಿದೇಶಿ ಬಂಡವಾಳ ಹೂಡಿಕೆಯ ಫಾಕ್ಸ್ಕಾನ್ ಯೋಜನೆ ಮಹಾರಾಷ್ಟ್ರಕ್ಕೆ ಹೋಯಿತು 50,000 ಜನರಿಗೆ ಉದ್ಯೋಗ ನೀಡಬಹುದಾಗಿದ್ದಂತ ಯೋಜನೆ ಅವರ ಆಸಕ್ತಿ ಇದ್ದಿದ್ದು ಕರ್ನಾಟಕದ ಕಡೆಗೆ ನಮ್ಮ ಅವತ್ತಿನ ಮುಖ್ಯಮಂತ್ರಿಗಳು ಸಣ್ಣ ರಾಜಕಾರಣದ ಆಲೋಚನೆ ಮಾಡಿ ರಾಜ್ಯ ಮತ್ತು ದೇಶ ಒಟ್ಟಾಗಿ ಹೋಗಬೇಕು ಅನ್ನೋದನ್ನ ಯೋಚಿಸಿದೆ ಸಣ್ಣ ರಾಜಕಾರಣ ಮಾಡಿದ್ರ ಪರಿಣಾಮವಾಗಿ ಆ ಫಾಕ್ಸ್ಕಾನ್ ಇನ್ವೆಸ್ಟ್ಮೆಂಟ್ ಹೋಗಿದ್ದು ಮಹಾರಾಷ್ಟ್ರಕ್ಕೆ ಅವರಿಗೆ 40,000 ಕೋಟಿ ಬಂಡವಾಳ ಹೂಡಿಕೆಯಾಯಿತು 50,000 ಜನರ ಉದ್ಯೋಗ ಆಯಿತು ಇಲ್ಲಿ ಕಳ್ಕೊಂಡಿದ್ದು ಒಬ್ಬ ವ್ಯಕ್ತಿ ಅಲ್ಲ ಕಳ್ಕೊಂಡಿದ್ದು ಒಂದು ಪಕ್ಷ ಅಲ್ಲ ಮುಖ್ಯಮಂತ್ರಿಯಾಗಿದ್ದವರು ಸನ್ಮಾನ್ಯ ಸಿದ್ದರಾಮಯ್ಯನವರು 2015 ಇನ್ಯಾರು ಮುಖ್ಯಮಂತ್ರಿ ಹೇಳಿ ಮುಖ್ಯಮಂತ್ರಿಯಾಗಿದ್ದವರು 2015 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿದ್ದು ಅವರಾಗಿದ್ದ ಕಾಲದಲ್ಲಿ ಅವರು ನಿರಾಕರಿಸಿದ ಕಾರಣಕ್ಕೆ ಆಗಿದ್ದ ಅನ್ಯಾಯ ಕರ್ನಾಟಕದ ರಾಜ್ಯದ ಜನತೆಗೆ ಆಗಿದ್ದ ಅನ್ಯಾಯ ಕರ್ನಾಟಕದ ಯುವಕರ ಭವಿಷ್ಯದ ಮೇಲೆ ಆಗಿದ್ದಂತ ಅನ್ಯಾಯ